ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆಯನ್ನು ವಿರೋಧಿಸಿ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ಶ್ರೀ ವಾಟಾಳ್ ನಾಗರಾಜ್ ಅವರು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಬಾವುಟ ಪ್ರದರ್ಶಿಸುವ ಮೂಲಕ ಸತ್ಯಾಗ್ರಹ ನಡೆಸಿದ್ದಾರೆ. ವರದಿ ಮಹೇಶ್, ಕ್ಯಾಮರಾಮನ್ ಜೈಶಂಕರ್, ರಾಜೇ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಜಿಲ್ಲಾಧಿಕಾರಿಯವರ ವರ್ಗಾವಣೆ ಇದು ಬಹಳ ಗಂಭೀರವಾದಂತಹ ಪರಿಸ್ಥಿತಿ. ಏನು ಕಾರಣಕ್ಕೆ ಅವರನ್ನು ವರ್ಗಾವಣೆ ಮಾಡಬೇಕಾಗಿತ್ತು? ಈ ರೀತಿ ಅಧಿಕಾರಿಗಳನ್ನು ತಮ್ಮ ಇಚ್ಛೆ ಬಂದಂಗೆ ವರ್ಗಾವಣೆ ಮಾಡತಕ್ಕಂತದ್ದು ಇದೊಂದು ಅತ್ಯಂತ ಅಗೌರವ ಮತ್ತು ಅಪಾಯದ ಬೆಳವಣಿಗೆ. ಇದು ಒಂದು ಒಬ್ಬ ಅಧಿಕಾರಿ ಒಂದು ಕಡೆ ಕನಿಷ್ಠ 3 ವರ್ಷವಾದರೂ ಇರಲೇಬೇಕು. ಭೂ ಹಗರಣ ಹೊರಗೆ ಬರುತ್ತೆ, ಬಾರಿ ಜನರು ಅಕ್ರಮ ಮಾಡಿರುವರು ಸಿಕ್ಕಿ ಬಿಳ್ತಾರೆ, ಇದೆಲ್ಲವೂ ಸೇರಿ ಸುಮಾರು 6 ತಿಂಗಳಿಂದಲೂ ಪಿತೂರಿ ಶುರುವಾಗಿದೆ. ಇದು ನಿಜವಾಗ್ಲೂ ಮೈಸೂರು ಬಹಳ ಒಂದು ಐತಿಹಾಸಿಕವಾದ ಸ್ಥಳ. ಎಂತೆಂಥ ರಾಜಕಾರಣಿಗಳು ಮೈಸೂರಿನಲ್ಲಿ ಬಂದರು, ಭಾರಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಮೈಸೂರಿನಲ್ಲಿ ಬಂದರು. ನಾನು ಕಣ್ಣಾರೆ ನೋಡಿದ್ದೀನಿ ಮೈಸೂರಿನಲ್ಲಿ ದಿಟ್ಟ ದಕ್ಷ ಮೇಧಾವಿ ರಾಜಕಾರಣಿ ಪಾರ್ಲಿಮೆಂಟ್ ಸದಸ್ಯರುಗಳು ನಾನು ನೋಡಿದ್ದೇನೆ. MS ಗುರುಪಾದ ಸ್ವಾಮಿ, ತುಳಸಿದಾಸ್ ದಾಸಪ್ಪ, ಇವರೆಲ್ಲ ಏನು ಏನು ಅದ್ಭುತವಾದಂಥ ಜನರು. ಮೈಸೂರಿನ ಒಂದು ಆಡಳಿತಕ್ಕೆ ಇಂಥವರೊಬ್ಬರು ಬೇಕು, ಅಧಿಕಾರಿ ಬೇಕು. ಈ ಅಧಿಕಾರಿ ಬೇರೆ ಬೇಡ ಅಂತ ಅನ್ನೋದಾದರೆ ಏನು ಪರಿಸ್ಥಿತಿ? ಇದು ವರ್ಗಾವಣೆ. ನಿಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಭದ್ರತೆ ಇಲ್ಲ. ಅಧಿಕಾರಿಗಳು ಅಂದರೆ ನಿಮ್ಮ ಏಜೆಂಟ್ರ, ನಿಮ್ಮ ಏಜೆಂಟ್ರಾಗಿರ್ಬೇಕಾ? ಇವರು ನಿಮ್ಮ ಗುಲಾಮರಾಗಿರ್ಬೇಕಾ? ನೀವು ಹೇಳಿದ ಕೆಲಸ ಮಾಡ್ಕೊಂಡಿರ್ಬೇಕಾ? ಜಿಲ್ಲಾ ಮಂತ್ರಿ ಇರಲಿ ಯಾರಿರಲಿ ಅವ್ರಿಗೆ ಕೈ ಮುಕ್ಕೊಂಡು ನಿಲ್ಬೇಕಾ? ಏನು ನಿರೀಕ್ಷಣೆ ಮಾಡ್ತೀರಿ ಅಧಿಕಾರಿಯಿಂದ? ಈ ಜಿಲ್ಲಾಧಿಕಾರಿಯವರು ಒಬ್ಬ ಆದರ್ಶ ಮತ್ತು ನಂಬಿಕೆ ಮತ್ತು ಅಧಿಕಾರವನ್ನು ಎಂದೂ ದುರುಪಯೋಗ ಮಾಡಿಕೊಂಡಿಲ್ಲ ಅಂತದ್ದು ಸರಿಯಾದ ಕ್ರಮ ಅಲ್ಲ. ಯಾವ ಕಾರಣಕ್ಕೆ ವರ್ಗ ಮಾಡಿದ್ರೆ ಹೇಳಿ ಚೀಫ್ ಮಿನಿಸ್ಟ್ರು, ಮುಖ್ಯಮಂತ್ರಿಯವ್ರಿಗೆ ನಾನು ನೇರವಾಗಿ ಕೇಳ್ತೀನಿ, ಯಾವ ಕಾರಣಕ್ಕೆ, ಏನು ಪರಿಸ್ಥಿತಿ ಅಂಥೇಳಿ ವರ್ಗಾವಣೆ ಮಾಡಿದ್ರಿ? ಏನು ಲೂಟಿ ಆಗಿತ್ತು? ಏನು ದರೋಡೆ ಆಗಿತ್ತು? ಯಾವ ರೀತಿ ಇದಾಯಿತು? ಇದನ್ನು ಯಾಕೆ ನೀವು ವರ್ಗಾವಣೆ ಮಾಡೋಕೆ ಹೋದ್ರಿ? ಒಂದೇ ಸಮಕ್ಕೆ ಇಡೀ ಮೈಸೂರಿನಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿ ಅನ್ನುವ ಗುಂಪೇ ಜಾಸ್ತಿ ಆಯಿತು ಹೊರತು ಈ ಪರಿಸ್ಥಿತಿ ಸರಿಯಿಲ್ಲ ಅಂಥೇಳಿ 6 ತಿಂಗಳಿಗೆ ಬದಲಾವಣೆ ಮಾಡೋದು, 3 ತಿಂಗಳಿಗೆ ಬದಲಾವಣೆ ಮಾಡೋದು, ವರ್ಷದಲ್ಲಿ ಬದಲಾವಣೆ ಮಾಡೋದು ಇದು ಒಳ್ಳೆಯ ಸೂಚನೆ ಅಂತೂ ಅಲ್ಲ. ಮೈಸೂರು ಜಿಲ್ಲಾಧಿಕಾರಿ ವರ್ಗಾವಣೆ ಹಿಂದೆ ಭಾರಿ ಪಿತೂರಿ ಇದರಿಂದ ದೊಡ್ಡ ಜಾಲವೇ ಅಡಗಿದೆ. ಇವರು ಜಿಲ್ಲಾಧಿಕಾರಿ ಒಳ್ಳೆಯ ನಿರೀಕ್ಷಣೆ ನೀವು ಮಾಡ್ತಾ ಇಲ್ಲ. ಒಂದು ನಿಮಿಷಕ್ಕೆ ನೀವು ಯಡಿಯೂರಪ್ಪನವರೇ ಇವ್ರ ಬಗ್ಗೆ ಏನು ನಿಮಗೆ ಬಂತು ಹೇಳಿ, ಬಹಿರಂಗ ಮಾಡಿ. ಮೈಸೂರು ಜಿಲ್ಲಾಧಿಕಾರಿಯ ವರ್ಗಾವಣೆಗೆ ಕಾರಣ ಏನು ಬಹಿರಂಗ ಮಾಡಿ, ಬಹಿರಂಗಪಡಿಸಿ. ಫಸ್ಟ್ ವರ್ಗಾವಣೆ ಮಾಡಬೇಕಾದ್ರೆ ಏನು ವರದಿ ಬಂತು ನಿಮಗೆ? ಈ ರೀತಿ ಒತ್ತಡಕ್ಕೆ ಮಣಿದು ಅಧಿಕಾರಿಯನ್ನು ಬದಲಾವಣೆ ಮಾಡಿದದ್ದು ಇದೊಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ.
ನಾನು ತಮ್ಗೆ ಹೇಳೋದಾದರೆ ಆ ಅಧಿಕಾರಿಯನ್ನು ನಾನು ನೋಡೇ ಇಲ್ಲ. ನನಗೆ ಈ ಅನ್ಯಾಯವನ್ನು ನೋಡಿದಾಗ ಇದಾಗಬಾರ್ದು. ಇದು ಈ ಥರ ವರ್ಗ ಮಾಡಿದ್ರಿ, ಬಹಿರಂಗಪಡಿಸಿ, ತಕ್ಷಣ ತರಾತುರಿಯಲ್ಲಿ ಭಾನುವಾರವೇ ಬಂದು ಚಾರ್ಜ್ ತಗೊಳ್ಬೇಕು. ಏನಿದೆಲ್ಲ ಏನು ಹುಡುಗಾಟ ಇದು? ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇಷ್ಟೊಂದು ಹುಡುಗಾಟ, ಬೇಜವಾಬ್ದಾರಿ. ನಿಮ್ಮ ಮಂತ್ರಿಗಳು, ನಿಮ್ಮ ಪಾರ್ಟಿಯವರು ನಿಮ್ಗೇನಾದ್ರೆ ಯಾರನ್ನು ಬೇಕಾದ್ರೂ ವರ್ಗ ಮಾಡ್ಬಿಡ್ತು. ಅವ್ರಿಗೇನು ಸ್ಥೈರ್ಯ ಏನು, ಧೈರ್ಯ ಏನು? ಒಬ್ಬ ಐ ಎ ಎಸ್ ಅಧಿಕಾರಿ ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ರಕ್ಷಣೆ ಏನು? ಸರ್ಕಾರ ಕೊಟ್ಟಿರ್ತಕ್ಕಂಥ ರಕ್ಷಣೆ ಏನು? ಏನು ಎಲ್ಲ ಕೆಲವು ನಿಮ್ಮದೇ ಯಾರು ಮುಖ್ಯಮಂತ್ರಿ ಬರ್ತಾರೆ ಅವ್ರದ್ದೊಂದು ಗುಂಪು ಮತ್ತು ಜಾತಿ ಹೆಸರು. ಯಾವ್ಯಾವ ಜಾತಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಆಯಾ ಜಾತಿಯವರು ಉನ್ನತವಾದ ಸ್ಥಳದಲ್ಲಿ ಸೌಜನ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಕ್ಕೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಏನಿದು ಈ ತೀರ್ಮಾನ ಏನು? ಇಬ್ಬರನ್ನು ವರ್ಗಾವಣೆ ಮಾಡಿಬಿಡಿ. ಏನಂಗಂದ್ರೆ ಏನು, ಅವರು ಬೇಡ ಇವರು ಬೇಡ. ಇವರೇನು ಮಾಡಿದ್ದಾರೆ, ಅವರೇನು ಮಾಡಿದ್ದಾರೆ, ಇದನ್ನು ನೀವು ಪರಿಶೀಲನೆ ಮಾಡಬೇಡವಾ? ನೀವು ಮುಖ್ಯ ಕಾರ್ಯದರ್ಶಿ ಇಲ್ಲಿ ಬಂದಿದ್ರಿ, ಏನು ವರದಿ ಕೊಟ್ಟಿದ್ದೀರಿ ಮುಖ್ಯ ಕಾರ್ಯದರ್ಶಿ ಅವರು? ಇಬ್ಬರನ್ನು ಬದಲಾವಣೆ ಮಾಡಿಬಿಡಿ, ಬೇರೆ ಇಬ್ಬರು ತಂದು ಕುಡಿಸ್ಬಿಡಿ. ಏನಂಗಂದ್ರೆ ಏನರ್ಥ? ಯಾರಿಗೆ ಭದ್ರತೆ ಇದೆ? ಅಧಿಕಾರಿಗಳಿಗೆ ನಿಮ್ಮ ಸರ್ಕಾರದಲ್ಲಿ ಭದ್ರತೆ ಇಲ್ಲ. ಕಚ್ಚಾಡ್ಕೊಂಡಿರುವಾಗ ಕಾರಣ ಏನು ಅಂತ ಹೇಳಬೇಕು ಮೊದಲು. ಕಚ್ಚಾಡೋದು ಅಂದ್ರೆ ಏನು, ಯಾವ ಕಾರಣಕ್ಕೆ ಕಚ್ಚಾಡಿದ್ರು, ಅದರಿಂದ ಏನು, ಕಚ್ಚಾಟಕ್ಕೆ ಮುಂಚೆ ಬಂದಂಥ ವಿಚಾರಗಳೇನು, ಸಮಗ್ರವಾಗಿ ತನಿಖೆ ಆಗಬೇಕು. ಚಾಮರಾಜನಗರದಲ್ಲಿ 24 ಜನ ಸತ್ತೋಗಿದ್ದಾರೆ, ಆ ಡಿ ಸಿ ನೀವು ಚೇಂಜೇ ಮಾಡಲ್ಲ. ನೀವು ಬೇಕಾದ ಡಿ ಸಿ ಇರ್ಬೋದು, ಬೇರೆ ಬೇರೆ ಡಿ ಸಿ ಹೋಗ್ಬೋದು. ಮೈಸೂರು ಒಬ್ಬರು ಹೇಳಲಿಲ್ಲ ಇವತ್ತು. ನಾನು ಇದನ್ನು ನೋಡಿ ತಕ್ಷಣ ನಿಮ್ಗೆ ಹೇಳಬೇಕು ಅಂತ, ಒಬ್ಬ ರಾಜಕಾರಣಿ ಇದನ್ನ ವಿರೋಧ ಮಾಡಲ್ವಲ್ಲ. ಆ ದೃಷ್ಟಿಯಿಂದ ಈ ಒಂದು ವರ್ಗಾವಣೆಯ ನೀತಿ, ಇವರನ್ನು ವರ್ಗಾವಣೆ ಮಾಡಿದ ರೀತಿ, ಈ ವ್ಯವಸ್ಥೆ, ಇದನ್ನು ನಾನು ಸ್ಪಷ್ಟವಾಗಿ ನೇರವಾಗಿ ಖಂಡಿಸ್ತೇನೆ. ಸತ್ಯ ಅವರು ಕಳಿಸಿ ಅಂತೇಳಿ ಒಬ್ಬ ದಿಟ್ಟ ದಕ್ಷತೆ ಇರತಕ್ಕಂಥ ಮಹಿಳೆಯನ್ನು ನಾನು ಮತ್ತೆ ಅವರ ಮನವಿ ಮಾಡಿ ಅವ್ರು ಬನ್ನಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಭಾಳ ಇಂಥ ಪರಿಸ್ಥಿತಿ ನಡೀಬಾರ್ದು. ನನ್ನ ಬೇಡಿಕೆ ಅಲ್ಲ ಇದು, ನಮ್ಮ ತಾತನ ಬೇಡಿಕೆನೂ ಅಲ್ಲ, ಸಮಗ್ರ ನಾಡಿನ ಬೇಡಿಕೆ, ಜನರ ಬೇಡಿಕೆ ಇದು. ಈ ಥರ ಬಂದ ಅಧಿಕಾರಿಗಳನ್ನೆಲ್ಲ ನಿಮ್ಮ ಇಚ್ಛೆ ಬಂದಂಗೆ ಮಾಡಿಬಿಟ್ರೆ ಗತಿ ಏನು ಅಂತ ನಾನು, ಗತಿ ಏನು ಇದು? ಆದ್ದರಿಂದ ನಾನು ಹೇಳ್ತೇನೆ, ಮೊದಲು ಅವ್ರ ಮೇಲೆ ಇರ್ತಕ್ಕಂಥ ಚಾರ್ಜಸ್ ಏನು, ಸಮಗ್ರವಾಗಿ ಚಾರ್ಜನ್ನು ನೀವು ನೋಡಿ ಆಮೇಲೆ ಮಾಡಬೇಕೆ ಹೊರತು, ಅದನ್ನು ಬಿಟ್ಟು ಈ ರೀತಿ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದ ಆಡಳಿತವೇ ಇದೊಂದು ಕೆಟ್ಟ ಸಂಪ್ರದಾಯವನ್ನು ಆರಂಭ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದೀನಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.